ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ಐ ಥಿಂಕ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ತುಂಬಾ ಚೆನ್ನಾಗಿ ಬರ್ತಾ ಇದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದಕ್ಕೂ ಮುಂಚೆ ಇದುವರೆಗೂ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಸೋ ದಟ್ ಅವರ ಸಲದಲ್ಲಿ ಚಾನೆಲ್ ನ ಬೆನಿಫಿಟ್ ಪಡ್ಕೊಳ್ಳಿ. ಅಪ್ಕಮಿಂಗ್ ಡೇಸ್ ನಲ್ಲಿ ಪಿಸಿ ಗೆ, ಪಿಎಸ್ ಗೆ, ಎಸ್ಡಿ ಗೆ, ಎಫ್ಬಿ ಗೆ, ಪಿಡಿಒ ಗೆ, ಪ್ರತಿಯೊಂದು ಕರ್ನಾಟಕದಲ್ಲಿ ಎಂಟೈರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನೆಲ್ಲ ಇದೆ ಪರೀಕ್ಷೆಗಳು, ಅವು ಎಲ್ಲದರಲ್ಲೂ ನಾವು ಒಂದು ರೆವಲ್ಯೂಷನ್ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ಮ ಸಹಾಯ ತುಂಬಾ ಅತ್ಯಗತ್ಯವಾಗಿದೆ. ಸೊ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಪಾಸಿಟಿವ್ ಒಪಿನಿಯನ್ ವ್ಯಕ್ತಪಡಿಸಿ. ಅರ್ಥ ಆಯ್ತಾ? ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್. ನೋಡಿ, ಮೊನ್ನೆ ಒಂದು ಆರ್ಟಿಕಲ್ ಬಂದಿತ್ತು, ನ್ಯೂಸ್ ಪೇಪರ್ ಆರ್ಟಿಕಲ್. ಅದು ಏನಂತ ನೋಡೋಣ. ನೋಡಿ, ಸ್ಕ್ರೀನ್ ಮೇಲೆ ಆರ್ಟಿಕಲ್ ಕಾಣ್ತಿದೆ ನಿಮಗೆ, ಕನ್ನಡ ಪ್ರಭಾವಿ ಆರ್ಟಿಕಲ್. ಹಾಗಾದ್ರೆ ಇಲ್ಲಿ ನೋಡಿ, 3500 ಪೊಲೀಸರ ನೇಮಕಕ್ಕೆ ಇನ್ನೊಂದು ವಾರದಲ್ಲಿ ಆದೇಶ. ಯಾರು ಹೇಳಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಗೃಹ ಸಚಿವರಾಗಿರ್ತಕ್ಕಂತಹ ಪರಮೇಶ್ವರ್ ಸರ್ ಅವರು ಹೇಳಿರ್ತಕ್ಕಂತಹ ಮಾತು. ಅರ್ಥ ಆಯ್ತಾ? ಸೊ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಟ್ಟು 15,000 ಪೊಲೀಸರ ಹುದ್ದೆ ಖಾಲಿ ಇದ್ದು, ಇನ್ನೊಂದು ವಾರದಲ್ಲಿ 3500 ನೇಮಕಕ್ಕೆ ಪೊಲೀಸರ ನೇಮಕಕ್ಕೆ ಆದೇಶಿಸಲಾಗುವುದು ಎಂದು ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ತಿಳಿಸಿದ್ದಾರೆ. ಅರ್ಥ ಆಯ್ತಾ? ಇದನ್ನ ನೀವು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು, ಸೊ ಯಾರೆಲ್ಲ ಪೊಲೀಸ್ ಆಗ್ಲೇಬೇಕು ಅಂತ ಕೂತಿದ್ದೀರೋ ಅವ್ರಿಗೆಲ್ಲರಿಗೂ ಇದೊಂದು ಸುಳಿ ಸಿಹಿ ಸುದ್ದಿ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಇದರ ಸೊ ಇವತ್ತು ಅವರು ಮಾತು ಕೊಟ್ಟಿದ್ದಾರೆ, ಮೀಡಿಯಾ ಮುಂದೆ ಹೇಳಿದ್ದಾರೆ ಅಂದ್ರೆ ಖಂಡಿತ ಇದು ಇಂಪ್ಲಿಮೆಂಟ್ ಆಗೇ ಆಗುತ್ತೆ. ಅಪ್ಕಮಿಂಗ್ ಡೇಸ್ ನಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ. ಇವಾಗ ಸದ್ಯಕ್ಕೆ ಸೊ ಏನೆಲ್ಲ ನೋಟಿಫಿಕೇಶನ್ಸ್ ಇದೆ, ಅಪ್ಲೈ ಮಾಡಿದ್ರೆ ಸೀರಿಯಸ್ ಆಗಿ ಕೂತ್ಕೊಂಡು ಓದಿ. ಅರ್ಥ ಆಯ್ತಾ? ಸೊ ಚೆನ್ನಾಗಿ ಓದಿ, ಎಲ್ಲರಿಗೂ ಒಂದು ಪಾಸಿಟಿವ್ ರಿಸಲ್ಟ್ ಬರಲಿ ಅಂತ ನಾವು ನಮ್ಮ ಚಾನಲ್ ಆಶಿಸುತ್ತೆ. ಅರ್ಥ ಆಯ್ತಾ? ಪರ್ಫೆಕ್ಟ್ ಆಗಿರ್ತಕ್ಕಂತ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಓದಿದ್ರೆ ಖಂಡಿತ ಸೊ ನೀವು ಎಲ್ಲರಿಗಿಂತ ಒಂದು ಸ್ಟೆಪ್ ಮುಂದೆ ಇರಬಹುದು. ರೇಸ್ ನಲ್ಲಿ ನೀವು ತುಂಬಾ ಮುಂದೆ ಇರುವ ಸಾಧ್ಯತೆಗಳು ತುಂಬಾ ಇರುತ್ತೆ. ಪರ್ಫೆಕ್ಟ್ ಆಗಿರ್ತಕ್ಕಂತ ಸ್ಟ್ರಾಟಜಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಈ ಆರ್ಟಿಕಲ್ ಅಲ್ಲಿ ಇರ್ತಕ್ಕಂಥದ್ದು 3500 ಹುದ್ದೆಗಳನ್ನ ಸದ್ಯದಲ್ಲೇ ಬಿಡ್ತೀವಿ ಅಂತಕ್ಕಂಥದ್ದು. ಎಷ್ಟು? 3500 ಪೊಲೀಸ್ ನೇಮಕಾತಿ. ಅರ್ಥ ಆಯ್ತಾ? ಸೊ 3500 ಹುದ್ದೆಗಳು ಅಂದ್ರೆ ಚಿಕ್ಕ ವಿಷಯ ಅಲ್ಲ ಇದಕ್ಕೆ. ಸೊ ನೀವು ಕರೆಕ್ಟ್ ಆಗಿ ನಿಮ್ಮ ಟೈಮ್ ಅನ್ನ, ನಿಮ್ಮ ಸ್ಟ್ರಾಟಜಿನ ಪರ್ಫೆಕ್ಟ್ ಆಗಿ ಉಪಯೋಗ ಮಾಡ್ಕೊಳ್ಳೋದಾದ್ರೆ ಇದರಲ್ಲಿ ನೀವು ಒಬ್ಬರಿರ್ಬೋದು. ಅರ್ಥ ಆಯ್ತಾ? ಸರಿ, ಏನ್ ಬಿಡಪ್ಪ, ಈ ಗೌರ್ಮೆಂಟ್ ಜಾಬ್, ಈ ಪೊಲೀಸ್ ಜಾಬ್, ಈ ಲಂಚ ಕೊಡ್ಬೇಕು, ಅದು ಕೊಡ್ಬೇಕು, ಇದು ಕೊಡ್ಬೇಕು ಅಂತ ನೀವೇನಾದ್ರೂ ನೆಗೆಟಿವ್ ಆಗಿ ಇದ್ರಿ ಅನ್ಕೊಳ್ಳಿ, ಸೊ ಅಟ್ಲೀಸ್ಟ್ ಎಕ್ಸಾಮ್ಸ್ ಕೂಡ ಬರೆಯಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ, ಒಂದ್ ಮಾತು ಹೇಳ್ತೀನಿ ನಾನು. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಲಕ್ಷಣ, ನೆಗೆಟಿವ್ ನಲ್ಲೂ ಪಾಸಿಟಿವ್ ನ ಎಲ್ಲಿವರೆಗೂ ನಿಮ್ಗೆ ಹುಡುಕಕ್ ಬರಲ್ವೋ ಅಲ್ಲಿವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬಾನೇ ಕಷ್ಟ ಅನ್ಸುತ್ತೆ. ಅರ್ಥ ಆಯ್ತಾ? ಸೊ ಸಿಚುಯೇಷನ್ ಎಂಥದೇ ನೆಗೆಟಿವ್ ಆಗಿರಲಿ, ಏನೇ ನಿಮ್ಗೆ ಸಪೋರ್ಟ್ ಮಾಡದೇ ಇರಲಿ, ಅದ್ರಲ್ಲೂ ಸಮೇತ ನೀವು ಎದ್ದು ನಿಂತ್ಕೋಬೇಕು. ಅರ್ಥ ಆಯ್ತಾ? ಸೊ ಅಂತ ಆಟಿಟ್ಯೂಡ್ ಬೆಳೆಸ್ಕೊಳ್ಳೋವರೆಗೂ ಇಂಥ ಪರೀಕ್ಷೆಗಳೆಲ್ಲ ನಿಮ್ಗೆ ಕಷ್ಟ ಅನ್ಸುತ್ತೆ. ಒಂದ್ ಸರಿ ನಿಮ್ಮ ಮೇಲೆ ನಿಮಗೆ ಭರವಸೆ ಬಂದು, ಒಂದ್ ಸರಿ ನಿಮ್ಮ ಹಾರ್ಡ್ ವರ್ಕ್ ಮೇಲೆ, ನಿಮ್ಮ ಡೆಡಿಕೇಶನ್ ಮೇಲೆ ನಿಮ್ಗೆ ನಂಬಿಕೆ ಬಂದ್ರೆ ಖಂಡಿತ ಇಂಥ ಎಕ್ಸಾಮ್ಸ್ ಎಲ್ಲ ತುಂಬಾ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಹೇಳೋದ್ ಬಂದೆ, ಸೊ ಇದು ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ. 3500 ಪೊಲೀಸರ ನೇಮಕಕ್ಕೆ ಅಂದ್ರೆ ಇದೊಂದು ದೊಡ್ಡ ಬೃಹತ್ ನೇಮಕಾತಿ ಅಂತಾನೆ ಅನ್ಬೋದು. ಸೊ ಇದರಲ್ಲಿ ನೀವು ಒಬ್ಬರಾಗಬೇಕು. ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಬರೀ ಹೋಗಿ ಒಂದಿನ ಹೋಗಿ ಎಕ್ಸಾಮ್ ಬರೋದು ಅದೇ ಎಕ್ಸಾಮ್ ಅನ್ಸ್ಕೊಳ್ಳೋದು. ಅರ್ಥ ಆಯ್ತಾ? ಸೊ ನಿಮ್ಮ ಎಕ್ಸಾಮ್ ಅಂದ್ರೆ ಡೇ ಒನ್ ಇಂದ ಹಿಡಿದು, ಅರ್ಥ ಆಯ್ತಾ, ಎಕ್ಸಾಮ್ ವರ್ಗು ಬರ್ತಕ್ಕಂತ ಸ್ಟ್ರಗಲ್ಸ್, ಬರ್ತಕ್ಕಂತ ಸಿಚುಯೇಷನ್ಸ್, ಸೊ ಓದ್ಬೇಕಾಗಿರ್ತಕ್ಕಂತ ರಾತ್ರಿಗಳು, ಹಗಲುಗಳು, ಇವನ್ನೆಲ್ಲ ಫೇಸ್ ಮಾಡ್ಕೊಂಡು ಕೊನೆ ದಿನ ಹೋಗಿ ಎಕ್ಸಾಮ್ ಬರೀತಿರಲ್ಲ, ಇದೆಲ್ಲ ಒಂದು ಫೇಸ್ ಇದು. ಅರ್ಥ ಆಯ್ತಾ? ಇದನ್ನೆಲ್ಲ ಸೇರಿ ಎಕ್ಸಾಮ್ ಅನ್ಕೋಬೇಕು. ಜಸ್ಟ್ ಒಂದಿನ ಹೋಗ್ಬಿಟ್ಟು ಎಕ್ಸಾಮ್ ಬಂದ್ಬಿಟ್ವಿ ಈ ತರ ಅಲ್ಲ. ಸೊ ಇದೆಲ್ಲ ನಿಮ್ ಜೀವನದಲ್ಲಿ ನಡೀತಾ ಇರ್ತಕ್ಕಂತ ಎಕ್ಸಾಮ್. ಸೊ ಇದು ನಿಮ್ಗೆ ಒಂದು ಸ್ಟ್ರಗಲಿಂಗ್ ಫೇಸ್ ಆಗಿದೆ. ಇದರಲ್ಲಿ ನೀವು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರೋ ಅಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮ ಫ್ಯೂಚರ್ ಇರುತ್ತೆ, ಅಷ್ಟು ಬ್ರೈಟ್ ಆಗಿರುತ್ತೆ ನಿಮ್ಮ ಫ್ಯೂಚರ್. ಅರ್ಥ ಆಯ್ತಾ? ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಮ್ಮ PC 200 ಟಾಪಿಕ್ಸ್ ಕುರಿತು ಸಾಕಷ್ಟು ಜನ ಅಭ್ಯರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ವಾಟ್ಸಪ್ ಮುಖಾಂತರ.
ಅವರು ಏನೆಲ್ಲ ನಮ್ಮ ನೋಟ್ಸ್ ಬಗ್ಗೆ ಹೇಳಿದರ ಅದನ್ನೆಲ್ಲ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅದನ್ನ ನೀವು ನೋಡಬಹುದು ಅರ್ಥ ಆಯ್ತಾ ಹಾಗಾದ್ರೆ ಇವಾಗ ಬನ್ನಿ ನೋಡೋಣ ಪಿಸಿ 200 ಟಾಪಿಕ್ಸ್ ನಲ್ಲಿ ಆಲ್ರೆಡಿ ಇದನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದೀವಿ ನಮ್ಮ ಪಿಸಿ 200 ಟಾಪಿಕ್ ನಲ್ಲಿ ಏನೇನು ಇರುತ್ತೆ ಅಂತ ಪಿಸಿ 200 ಟಾಪಿಕ್ ಅಂತಕಂತದ್ದು ಸೋ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ವಿಷಯ ಅರ್ಥ ಆಯ್ತಾ ನೋಟ್ಸ್ ಇದರಲ್ಲಿ ಏನೇನಪ್ಪ ಇರುತ್ತೆ ಅಂದ್ರೆ ಇದರಲ್ಲಿ ನಿಮಗೆ ಸೋ ಸಬ್ಜೆಕ್ಟ್ ವೈಸ್ ಡೆಪ್ತ್ ಆಗಿ ಡೀಟೇಲ್ ಆಗಿ ನೋಟ್ಸ್ ಸಿಗುತ್ತೆ ಅರ್ಥ ಆಯ್ತಾ ಇದಾದ ನಂತರ ನಿಮಗೆ ಕರೆಂಟ್ ಅಫೇರ್ಸ್ ಸಿಎ ಕರೆಂಟ್ ಅಫೇರ್ಸ್ ಸಿಗುತ್ತೆ ಹಾಗೆ ನಿಮಗೆ ರಿವಿಷನ್ ನೋಟ್ಸ್ ಅಂತ ಸಿಗುತ್ತೆ ರಿವಿಷನ್ ನೋಟ್ಸ್ ಅಂತ ಸಿಗುತ್ತೆ ಹಾಗಾದ್ರೆ ನೀವು ಪೇ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಮಾತ್ರ ಸೊ ಈ ಸಬ್ಜೆಕ್ಟ್ ವೈಸ್ ನೋಟ್ಸ್ ಇದೆಲ್ಲ ಪಿಸಿ 200 ಟಾಪಿಕ್ ಸೊ ಇದಕ್ಕೆ ಮಾತ್ರ ನೀವು ಪೇ ಮಾಡ್ತಾ ಇರ್ತಕ್ಕಂಥದ್ದು ಈ ಕರೆಂಟ್ ಅಫೇರ್ಸ್ ಮತ್ತೆ ರಿವಿಷನ್ ನೋಟ್ಸ್ ನಾವೇ ಎಕ್ಸಾಮ್ ಅಲ್ಲಿ ಅಭ್ಯರ್ಥಿಗಳ ಸ್ಕೋರ್ ಜಾಸ್ತಿ ಆಗಲಿ ಅತ್ಯಂತ ಎಫೆಕ್ಟಿವ್ ಆಗಿ ಅವರು ಎಕ್ಸಾಮ್ ಬರೀಲಿ ಅನ್ನೋ ಉದ್ದೇಶದಿಂದ ಈ ಕರೆಂಟ್ ಅಫೇರ್ಸ್ ಮತ್ತೆ ರಿವಿಷನ್ ನೋಟ್ಸ್ ಕೊಡ್ತಾ ಇದ್ದೀವಿ ಇದರ ಉಪಯೋಗ ನೀವು ಪಡ್ಕೊಳ್ಳೋದೇ ಆದ್ರೆ ಖಂಡಿತ ನಿಮ್ಮ ಸ್ಕೋರ್ ಸೊ 75+ ಈಸಿ ಆಗಿ ಸ್ಕೋರ್ ಆಗುತ್ತೆ 75% ಅಂದ್ರೆ 75+ ಅಂಕಗಳು ಆರಾಮಾಗಿ ನಾವು ಸ್ಕೋರ್ ಮಾಡ್ಕೋಬಹುದು ಎಲ್ಲಿ ಮಾಡ್ಕೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ ಎಲ್ಲಿ ಈ ಸಿಆರ್ ಪರೀಕ್ಷೆಯಲ್ಲಿ ಸಿಆರ್ ಡಿಆರ್ ಮತ್ತೆ ಸಿವಿಲ್ ಪರೀಕ್ಷೆಗಳಲ್ಲಿ ಅರ್ಥ ಆಯ್ತಾ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಾಗಿರುತ್ತೆ ಸಾಕಷ್ಟು ಜನ ಅಭ್ಯರ್ಥಿಗಳು ಇದನ್ನ ಓದ್ತಾ ಇರೋರೆಲ್ಲರೂ ಇದರ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿರ್ತಕ್ಕಂಥ ಒಪಿನಿಯನ್ ಕೊಟ್ಟಿದ್ದಾರೆ ಕೊಡಲೇಬೇಕು ಯಾಕಂದ್ರೆ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ನೋಡ್ಸಿ ಅರ್ಥ ಆಯ್ತಾ ಇದು ನಿಮಗೂ ಬೇಕಿದ್ರೆ ಸೊ ಇದರ ಜೊತೆ ನಾವು ಮಾಕ್ ಟೆಸ್ಟ್ ಅಂತಕ್ಕಂಥದ್ದನ್ನ MT ಅಂದ್ರೆ ಮಾಕ್ ಟೆಸ್ಟ್ ಅಂತಕ್ಕಂಥದ್ದನ್ನು ಅಪ್ಡೇಟ್ ಮಾಡಿದ್ದೀನಿ ಸೊ ಅದರಲ್ಲಿ 10 ಮಾಕ್ ಟೆಸ್ಟ್ ಬಿಡುತ್ತೆ 10 ಮಾಕ್ ಟೆಸ್ಟ್ ಬಿಡಿರುತ್ತೆ ಸೊ ಅದರ ಬೆಲೆ 299 ಇರುತ್ತೆ ಅರ್ಥ ಆಯ್ತಾ ಸೊ ಪಿಸಿ 200 ಟಾಪಿಕ್ ಬೆಲೆ 499 ಆಗುತ್ತೆ ಸೊ ಪಿಸಿ 200 ಟಾಪಿಕ್ 499 ಆದ್ರೆ MT ಅಂದ್ರೆ ಮಾಕ್ ಟೆಸ್ಟ್ 299 ಆಗುತ್ತೆ ಸೊ ಇದು 799 ಸಂತಿಂಗ್ ಆಗುತ್ತೆ ಅರ್ಥ ಆಯ್ತಾ 799 ಆಗುತ್ತೆ ಇದರಲ್ಲಿ ನಿಮಗೆ 100 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಇದೆರಡನ್ನು ತಗೊಳ್ಳೋದಾದ್ರೆ 100 ರುಪೀಸ್ ಡಿಸ್ಕೌಂಟ್ ಹೋಗಿ 699 ಅಲ್ಲಿ ನಿಮಗೆ ಸಿಗ್ತಾ ಇದೆ 699 ಅಲ್ಲಿ ಸಿಗ್ತಾ ಇದೆ ನಿಮಗೆ ಇದು ಬೇಕಿದ್ರೆ ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥ ನೋಟ್ಸ್ ಆಗಿರುತ್ತೆ ನಿಮಗೆ ಬೇಕಿದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಿದೆ ವಾಟ್ಸಪ್ ನಂಬರ್ ಅದಕ್ಕೆ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಪಡ್ಕೋಬಹುದು ಅರ್ಥ ಆಯ್ತಾ ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥ ನೋಟ್ಸ್ ಆಗಿರುತ್ತೆ ಸೊ 75+ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಳೋ ಸಾಧ್ಯತೆ ಎಕ್ಸಾಮ್ ಅಲ್ಲಿ ಇರುತ್ತೆ ಹಾಗಾದ್ರೆ ಇವತ್ತು ಕೊಟ್ಟಿರತಕ್ಕಂಥ ಮಾಹಿತಿ ಎಫೆಕ್ಟಿವ್ ಆಗಿದೆ ಅಂತ ಅನ್ಸಿದ್ರೆ ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟೇ ಹೇಳಿದೀವಿ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ ಇದೆ ತುಂಬಾ ಇಂಪಾರ್ಟೆಂಟ್ ಇದೆ ಅದಕ್ಕೂ ಜಾಯ್ನ್ ಆಗಿ ಹಾಗಾದ್ರೆ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್.